ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಚಿತ್ರೀಕರಣದ ಸಂದರ್ಭದಲ್ಲಿ ಗಾಯಗಳಾಗಿವೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗೌರೀಶ್ ಅಕ್ಕಿ ಅವರಿಂದ. ಗೌರೀಶ್, ಯಾವ ಚಿತ್ರದ ಶೂಟಿಂಗ್ ಇದು, ಯಾವ ಸಂದರ್ಭದಲ್ಲಿ ಗಣೇಶ್ಗೆ ಗಾಯ ಆಗಿತ್ತು, ಈಗ ಪರಿಸ್ಥಿತಿ ಹೇಗಿದೆ? ಇದು ಶೈಲು ಚಿತ್ರದ ಶೂಟಿಂಗ್ ನಡೀತಾ ಇರೋದು, ಅಂದ್ರೆ ಕೇರಳದ ಮುನ್ನಾರ್ನಲ್ಲಿ ನಡೀತಾ ಇತ್ತು. ನಮ್ಗೆ ಗೊತ್ತಿರುವ ಹಾಗೆ ಮೈನಾ ಅನ್ನೋ ಸೂಪರ್ ಹಿಟ್ ಚಿತ್ರ ತಮಿಳಿದು, ಅದ್ರ ರಿಮೇಕ್ ಶೈಲು ಅಂತ ಮಾಡ್ತಾ ಇದಾರೆ, ಎಸ್ ನಾರಾಯಣ್ ನಿರ್ದೇಶನ. ಸೊ ಈ ಚಿತ್ರದ ಚಿತ್ರೀಕರಣಕ್ಕಾಗಿ ರಂಗಾಯಣ ರಘು, ಎಸ್ ನಾರಾಯಣ್, ಗಣೇಶ್ ಮತ್ತು ಸನುಷ್ಯನ ನಾಯಕ್ ಇವೆಲ್ಲರೂ ಈ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಹೀಗೆ ಸುಮಾರು ಅರ್ಧ ಗಂಟೆ ಮುಂಚೆ ಮುನ್ನಾರ್ ಬಳಿ ಒಂದು ಹಸಿರಿನ ತಾಣದಲ್ಲಿ ಒಂದು ರೆಸಾರ್ಟ್ ತರದ ಒಂದು ಪ್ಲೇಸ್ ನಲ್ಲಿ ಏನು ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಫೈಟಿಂಗ್ ಸೀಕ್ವೆನ್ಸ್ ಇತ್ತು. ಆ ಫೈಟಿಂಗ್ ಸೀಕ್ವೆನ್ಸ್ ಸಂದರ್ಭದಲ್ಲಿ ಸ್ವಲ್ಪ ಅಚಾತುರ್ಯದಿಂದಾಗಿ, ಅಂದ್ರೆ ಅನ್ ಇಂಟೆನ್ಷನಲ್ ಆಗಿ ಒಂದೇನು ಅವಘಡ ಸಂಭವಿಸುತ್ತೆ. ಈ ಅವಘಡದಲ್ಲಿ ಗಣೇಶ್ಗೆ, ಅವ್ರಿಗೆ ಗೋಲ್ಡನ್ ಸ್ಟಾರ್ ಅಂತ ನಾವೇನ್ ಕರಿತೀವಿ, ಅವರಿಗೆ ಕೈ ಮತ್ತು ಕಾಲುಗಳಿಗೆ ಸಣ್ಣ ಪ್ರಮಾಣದ ಗಾಯಗಳಾಗಿವೆ. ಸೊ ಇದು ಸದ್ಯಕ್ಕೆ ದೊರಕಿರೋ ಮಾಹಿತಿ. ಅದ ನಂತರ ಅವರನ್ನ ಅಲ್ಲೇ ಇರುವಂತಹ ಒಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಚಿಕಿತ್ಸೆ ಕೂಡ ಕೊಡಿಸಲಾಗಿದೆ. ಆ ಚಿಕಿತ್ಸೆ ನಂತರ ಅವರು ವಾಪಸ್ ತಮ್ಮ ಹೋಟೆಲ್ಗೆ ಮರಳಿದ್ದಾರೆ. ಸದ್ಯಕ್ಕೆ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಲಾಗಿದೆ. ಎಸ್ಪೆಷಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸ್ವಲ್ಪ ಹೊತ್ತಿನ ರೆಸ್ಟ್ ಬೇಕಾಗಬಹುದು ಅಂತ ಅನಿಸುತ್ತೆ. ಓಕೆ ಗೌರೀಶ್, ಧನ್ಯವಾದ ಮಾಹಿತಿಗಾಗಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಶೈಲು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಗಣೇಶ್ಗೆ ಗಾಯಗಳಾಗಿವೆ, ಕೈ ಮತ್ತು ಕಾಲಿಗೆ